ಅಶ್ವಥನಾರಾಯಣ್ ಪರೀಕ್ಷೆಗಳ ವಿಚಾರದಲ್ಲಿ ಅನುಭವಸ್ತ್ರು ಅಂತ ಸಚಿವ ಅಶ್ವಥ್ ನಾರಾಯಣ್ ಅವರಿಗೆ ಮಾಜಿ ಸಿಎಂ ಎಚ್ ಡಿ ಕೆ ಟಾಂಗ್ ಕೊಟ್ಟಿದ್ದಾರೆ. ನರ್ಸ್ ಸರ್ಟಿಫಿಕೇಟ್ ವಿಚಾರದಲ್ಲೂ ಹೆಸರು ಕೇಳಿಬಂದಿತ್ತು, ಅಶ್ವಥ್ ನಾರಾಯಣ್ ಹೆಸರಾಗ ಕೇಳಿಬಂದಿತ್ತು. ಈ ವಿಚಾರವನ್ನ ಕಾಂಗ್ರೆಸ್ ಪ್ರಸ್ತಾಪ ಮಾಡಬೇಕಿತ್ತು. ಸರ್ಕಾರ ಎಲ್ಲಾ ವಿಚಾರದಲ್ಲೂ ಮೌನಕ್ಕೆ ಶರಣಾಗಿದೆ. ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಮೌನವಾಗಿಯೇ ಭ್ರಷ್ಟಾಚಾರಕ್ಕೆ ಸಮ್ಮತಿ ಇದೆ ಅಂತ ತೋರಿಸ್ತಿದ್ದಾರೆ ಅಂತ ಎಚ್ ಡಿ ಕೆ ಆಕ್ರೋಶ ಹೊರಹಾಕಿದ್ದಾರೆ. ಅಶ್ವಥ್ ನಾರಾಯಣ್ ಕಾಲೆಳೆದಿದ್ದಾರೆ ಕುಮಾರಸ್ವಾಮಿ. ಅಶ್ವಥ್ ನಾರಾಯಣ್ ಬಗ್ಗೆ ನಾನೇನೋ ನಿನ್ನೆ ಏನೋ ಅವ್ರ ಪರವಾಗೇನೋ ಹೇಳಿದ್ದೀನಿ ಅಂದರು. ನಾನು ಅಶ್ವಥ್ ನಾರಾಯಣ್ ಬಗ್ಗೆನೋ ಪರವಾಗಿಲ್ಲೋ ಹೇಳಿಲ್ಲ. ದಾಖಲೆಗಳನ್ನು ಇಟ್ಬಿಟ್ಟು ಮಾತಾಡೋದು ಒಂದು ವಿರೋಧ ಪಕ್ಷದ ಕರ್ತವ್ಯ ಅನ್ನೋದನ್ನು ಹೇಳಿದ್ದೇನಷ್ಟೇ. ದಾಖಲೆ ಇಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಈಗ ಇಲ್ಲಿ ಅಶ್ವಥ್ ನಾರಾಯಣ್ ಭಾಳ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಈ ಎಕ್ಸಾಮ್ಗಳು ಮಾಡಿಸತಕ್ಕಂಥದ್ದರಲ್ಲಿ ಅವ್ರ ಹಿಂದೆ ನರ್ಸ್ಗಳಿಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದರಲ್ಲಿ ಅವ್ರ ಬಗ್ಗೆ ಒಂದು ಇತಿಹಾಸನೇ ಇದೆ. ಪಾಪ ಅದನ್ನಾದರೂ ಮಾತನಾಡಬೇಕಲ್ಲ ಈ ಕಾಂಗ್ರೆಸ್ ನಾಯಕರು. ಅದಾದರೂ ಆ ಮಾಹಿತಿನಾದರೂ ಇರಬೇಕಲ್ಲ, ಅದು ಚರ್ಚೆ ಮಾಡಲ್ಲ. ಇದು ಹಿಂದೆ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥದ್ದೇ ಒಂದು ಟೀಮ್ ಇತ್ತು. ಇವ್ರಿಗೆ ಒಂದು ಹೆಸರೇ ಇತ್ತು ಅಶ್ವಥ್ ನಾರಾಯಣ್ ಅವ್ರ ಬಗ್ಗೆ. ಅವ್ರು ಹೇಳಿದ್ದಾರಲ್ಲ ನೆನ್ನೆ, ನಾನು ವಿಶ್ವ ಒಕ್ಕಲಿಗ ಒಕ್ಕಲಿಗರಿಗೆಲ್ಲ ಒಕ್ಕಲಿಗರೆಲ್ಲ ನನ್ನ ಬಂಧುಗಳು. ನೆನ್ನೆ ಹೇಳೋರಲ್ವೇ, ಯಾವ ವಿಶ್ವ ಒಕ್ಕಲಿಗನೋ ಯಾವ ಬಂಧನೋ ಆ ಸರ್ಟಿಫಿಕೇಟ್ಗಳು ಎಂತೆಂಥವ್ರಿಗೆ ಕೊಟ್ಟರಾಗ ಹಿಂದೆ ಈ ರಾಜಕಾರಣಿಗೆ ಬರೋದಕ್ಕಿಂತ ಮುಂಚೆ ಹೆಸರೇನಿಟ್ಟಿದ್ರು ಆ ನರ್ಸ್ಗಳಿಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಎಕ್ಸಾಮ್ ಬರೀದೇ ಇದ್ದವರು ಎಕ್ಸಾಮ್ಗೆ ಅಪಿಯರೇ ಆಗದೇ ಇದ್ದಂಥವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದು ಇತಿಹಾಸ ಇದೆ. ಇಂಥ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಕ್ಕಂಥವ್ರು ಈ ಥರ ಇದ್ದಾರೆ. ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಇವೇನು ಅಶ್ವಥ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.